ಸ್ಮರತಾಂ ಹೃದಿ ವಿನ್ಯಸ್ಯ ವಿದ್ಧಂ ದಂಡಕ ಕಂಟಕೈಹಿ ಸ್ವಪಾದ ಪಲ್ಲವಂ ರಾಮಃ ಬ್ರಹ್ಮಜ್ಯೋತಿರಗಾತ್ ಪರಂ ಆತ್ಮಜ್ಯೋತಿರಗಾತ್ ಪರಂ. ಹಾಗೆಂದರೆ ಪ್ರಭು ಶ್ರೀರಾಮ ಈ ಲೋಕದಲ್ಲಿ ಇಲ್ಲ ಅಂತ ಆಗುವುದಿಲ್ಲ, ಎಂದೆಂದೂ ಇರ್ತಾನೆ ಅವನು. ತ್ರೇತಾಯುಗದಲ್ಲಿ ಪೂರ್ಣ ರೂಪದಲ್ಲಿ ರಾಮನಾಗಿ ಇದ್ರೆ ಮುಂದೆ ಅವನುಳಿಯುವುದು ಪಾದುಕೆಗಳ ರೂಪದಲ್ಲಿ. ಸ್ಮರತಾಂ ಹೃದಿ ವಿನ್ಯಸ್ಯ, ಇದು ರಾಮನ ನಿರ್ಯಾಣದ ಸಮಯದ ಒಂದು ಶ್ಲೋಕ. ಶ್ರೀರಾಮನು ತನ್ನ ಅವತಾರವನ್ನು ಪೂರ್ಣಗೊಳಿಸುವಾಗ ತನ್ನನ್ನು ಯಾರು ಸ್ಮರಿಸ್ತಾರೋ, ಯಾರು ತನ್ನ ನಿಜ ಭಕ್ತರೋ ಅವರ ಹೃದಯದಲ್ಲಿ ತನ್ನ ಪಾದಗಳನ್ನು ಇಟ್ಟು ಹೋದನು. ಎಂಥ ಪಾದಗಳು? ವಿದ್ಧಂ ದಂಡಕ ಕಂಟಕೈಹಿ, ದಂಡಕಾರಣ್ಯದ ಕಂಟಕಗಳಿಂದ, ಮುಳ್ಳುಗಳಿಂದ ವಿದ್ಧಂ ಚುಚ್ಚಲ್ಪಟ್ಟಿವೆ, ಗಾಯಗೊಳಿಸಲ್ಪಟ್ಟಿವೆ. ಅಂತಹ ಪಾದಗಳು ಅಯೋಧ್ಯೆಯ ರಾಮ ದಂಡಕಾರಣ್ಯಕ್ಕೆ ಬಂದಿದ್ದು ಯಾಕೆ? ಮೇಲ್ನೋಟಕ್ಕೆ ಪಿತೃವಾಕ್ಯ ಪರಿಪಾಲನೆಗಾಗಿ, ನಿಜವಾಗಿ ರಾವಣ ವಧೆಗಾಗಿ ಅಥವಾ ನಮಗಾಗಿ. ಈ ಲೋಕವನ್ನು ರಾವಣ ಮುಕ್ತವನ್ನಾಗಿ ಮಾಡಲು, ಈ ಲೋಕವನ್ನು ರಾಮರಾಜ್ಯವನ್ನಾಗಿ ಮಾಡಲು, ಪ್ರಜಾಕೋಟಿಗೆ ಜೀವಕೋಟಿಗೆ ಸೌಖ್ಯವನ್ನು ದಯಪಾಲಿಸಲು ಆತ ದಂಡಕಾರಣ್ಯಕ್ಕೆ ದಯಮಾಡಿಸಿದ್ದು, ಆ ಮುಳ್ಳುಗಳು ಚುಚ್ಚಿದ್ದು, ಆ ಕಾಡಿನ ಕ್ಲೇಶಗಳು ಅವೆಲ್ಲವೂ ಕೂಡ ನಮಗಾಗಿ. ಸಾಮಾನ್ಯವಾಗಿ ಮಹಾಪುರುಷರ ಜೀವನಗಳು ಕಂಟಕಾಕೀರ್ಣವಾಗಿರ್ತವೆ. ಅದು ಯಾಕೆ ಹಾಗೆ ಅಂದರೆ ನಮ್ಮ ಕಂಟಕಗಳನ್ನು ಅವರು ಸ್ವೀಕಾರ ಮಾಡಿರ್ತಾರೆ, ನಮ್ಮ ಕ್ಲೇಶಗಳನ್ನು ಅವರು ಸ್ವೀಕಾರ ಮಾಡಿರ್ತಾರೆ. ಅದಿಲ್ಲ ಅಂದರೆ ದುಃಖದ ಹಿಂದೆ ಪಾಪ ಬೇಕು, ಒಂದು ಅವರಿಗೆ ಪಾಪ ಎಲ್ಲಿ ಹೇಳಿ. ಈಗ ರಾಮನಿಗೆ ದುಃಖವಾಯಿತು ಅಂದರೆ ಪಾಪವೆಲ್ಲದೆ, ಪಾಪವಿಲ್ಲದೆ ದುಃಖವೆಲ್ಲಿ? ರಾಮನ ಪಾಪವಲ್ಲ ಅದು, ನಮ್ಮ ಪಾಪಗಳನ್ನು ಅವನು ಸ್ವೀಕಾರ ಮಾಡಿ ದುಃಖವಾಗಿ ಅವನು ಅನುಭವಿಸ್ತಕ್ಕಂಥದ್ದು. ನಾವು ಕೋಟಿ ಜನ ಸೇರಿ ಅನುಭವಿಸುವ ದುಃಖವನ್ನು ಅವನೊಬ್ಬನೇ ಅನುಭವಿಸುವಂಥದ್ದು. ಹಾಗಾಗಿ ಆ ಶ್ಲೋಕದಲ್ಲಿ ಇರುವ ಧ್ವನಿ ಏನಂದರೆ, ನಮಗಾಗಿ ಮುಳ್ಳು ಚುಚ್ಚಿದ ಪಾದಗಳು, ದಂಡಕೀಯ ಮುಳ್ಳುಗಳಿಂದ ವಿದ್ಧವಾಗಿರ್ತಕ್ಕಂಥ ಪಾದಗಳು ನಮಗಾಗಿ ಎನ್ನುವ ಭಾವ ಅಲ್ಲಿದೆ. ಆ ಪಾದಗಳಿಗೆ ಮುಳ್ಳು ತಾಗದಂತೆ ರಕ್ಷಿಸುವ ಸೇವೆಯನ್ನು ಪಾದುಕೆಗಳು ಮಾಡುತ್ತವೆ. ಪಾದುಕೆಗಳಿಗೆ ತುಂಬ ಮಹತ್ವ. ಯಾವ ಅವತಾರಕ್ಕಿಂತಲೂ ರಾಮಾವತಾರದಲ್ಲಿ ಪಾದುಕೆಗಳಿಗೆ ಎಲ್ಲಿಲ್ಲದ ಮಹತ್ವ. ಯಾಕೆಂದರೆ ಪಾದಚಾರಿಯಾಗಿ ದೇಶವೆಲ್ಲ ಸುತ್ತಿದವನು ಅವನು. ಅಯೋಧ್ಯೆಯಲ್ಲಿ, ಲಂಕೆಯಲ್ಲಿ, ಅಯೋಧ್ಯೆಯಿಂದ ಲಂಕೆಗೆ, ಲಂಕೆಯಿಂದ ಅಯೋಧ್ಯೆಗೆ ಪಾದಚಾರಿಯಾಗಿ ತಾನೆ ಅವನು ಸಂಚಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಾದುಕೆ ಅವನ ನಿತ್ಯ ಸಂಗಾತಿ. ಅಂತಹ ಶ್ರೀಪಾದುಕೆಗಳು ಅವು ಅವತಾರವನ್ನು ಮುಂದುವರಿಸಿವೆ. ರಾಮಾವತಾರವನ್ನು ಈ ಲೋಕದಲ್ಲಿ ಮುಂದುವರಿಸಿದ್ದು ರಾಮ ಪಾದುಕೆಗಳು ಎಂಬ ಧ್ವನಿ ಆ ಒಂದು ಶ್ಲೋಕದಲ್ಲಿದೆ. ಅಂತಹ ರಾಮ ಪಾದುಕೆಗಳಿಗೆ ಮೊದಲಾಗಿ ನಿಮ್ಮೆಲ್ಲರೊಡಗೂಡಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಸಭೆ ಕಿಕ್ಕಿರಿದು ತುಂಬಿದೆ, ಸಂತೋಷವಾಗ್ತದೆ. ಯಾಕೆಂದರೆ ನೀವೆಲ್ಲ ಭಾಗ್ಯಶಾಲಿ ಜೀವಗಳು. ಯಾಕೆ ಭಾಗ್ಯಶಾಲಿ ಜೀವಗಳು ಎನ್ನುವುದಕ್ಕೆ ಉತ್ತರವಾಗಿ ಒಂದು ಪ್ರಶ್ನೆಯನ್ನೇ ನಿಮಗೆ ನಾವು ಕೇಳುತ್ತೇವೆ. ನಾವು ಎಲ್ಲಿದ್ದೇವೆ ಈಗ? ನಿಮಗೆ ನೀವೇ ಕೇಳಿಕೊಳ್ಳಿ ಈ ಪ್ರಶ್ನೆಯನ್ನು. ಈ ಹೊತ್ತು ನಾವು ಎಲ್ಲಿದ್ದೇವೆ ಎಂದರೆ ಭೂಮಿಯಲ್ಲಿ ಅಂತ ಹೇಳಬೇಡಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಹಾಗೆ ಹೇಳಬೇಡಿ, ಬೆಂಗಳೂರಿನಲ್ಲಿ ಅಲ್ಲ, ಗಿರಿನಗರದಲ್ಲಿ, ರಾಮಚಂದ್ರಾಪುರ ಮಠದಲ್ಲಿ, ಪುನರ್ವಸು ಭವನದಲ್ಲಿ, ಅದೂ ಅಲ್ಲ. ಮತ್ತೆ ಎಲ್ಲಿದ್ದೀರಿ ಅಂದರೆ ರಾಮನ ಪಾದದಲ್ಲಿದ್ದೀರಿ ನೀವು. ನೀವೆಲ್ಲರೂ ಕೂಡ ಈಗ ಇರುವುದು ರಾಮನ ಪಾದದಲ್ಲಿ. ಹಾಗಾಗಿ ಹೇಳಿದ್ದು ನಮ್ಮಂಥ ಯೋಗವಂತರು, ನಮ್ಮಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ರಾಮನ ಪಾದ ನಮಗೆ ಲಭಿಸಿದೆ.
ಆ ಪಾದಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ, ಅಲ್ಲಿ ಏನು ಉದ್ಧಾರ ಮಾಡಿದ್ದು ಯಾವುದು? ರಾಮನ ಪಾದ ತಾನೇ. ಉತ್ತಮಾಂಗ ಅಂತ ಶಿರಸ್ಸಿನಿಂದ ಉದ್ಧಾರ ಮಾಡಲಿಲ್ಲ ಅಹಲ್ಯನ್ನು, ತನ್ನ ವಿಶಾಲ ವಕ್ಷಸ್ಥಳದಿಂದ ಅಲ್ಲ, ಜೀವಕೋಟಿಗಳು ಎಲ್ಲಿ ಸದಾ ನೆಲೆಸವೆಯೋ ಆತನ ಹೊಟ್ಟೆಯಿಂದ ಅಲ್ಲ, ಅವನ ಹೊಟ್ಟೆಯಲ್ಲಿ ಬ್ರಹ್ಮಾಂಡ ಇದೆ. ಎಲ್ಲಕ್ಕಿಂತ ಕೆಳಗಿನ ಅಂಗ ಪಾದ, ಪಾದವೂ ಅಲ್ಲ, ಪಾದದ ಧೂಳು ಅಥವಾ ಪಾದುಕೆಯ ಧೂಳು. ಆ ಅವತಾರಕ್ಕಿರುವ ಯೋಗ್ಯತೆಯನ್ನು ನೋಡಿ. ಅಹಲ್ಯ ಯುಗ ಯುಗಗಳ ಶಾಪವನ್ನು, ಪಾಪವನ್ನು, ತಾಪವನ್ನು ಪರಿಹಾರ ಮಾಡಲಿಕ್ಕೆ ಧೂಳು ಸಾಕಾಯಿತು. ಪಾದಕ್ಕೆ ತಗುಲಿದ ಅಥವಾ ಪಾದುಕೆಗೆ ತಗುಲಿದ ಧೂಳಿನಿಂದ ಎಂಥ ಪಾಪವನ್ನು ಪರಿಹಾರ ಮಾಡಿದ್ದಾನೆ, ಯುಗ ಯುಗದ ಪಾಪವನ್ನು, ಶಾಪವನ್ನು ಪರಿಹಾರ ಮಾಡಿದ್ದಾನೆ. ಅಂತಹ ಶ್ರೀ ಪಾದುಕೆಗಳು ನಮ್ಮೆಲ್ಲರ ಕಣ್ಮುಂದೆ, ನಮ್ಮೆಲ್ಲರ ತಲೆ ಮೇಲೆ ಆ ಪಾದುಕೆಗಳಿದ್ದಾವೆ. ನೀವಂತೂ ಸರಿಯಾಗಿ ನಿಮ್ಮ ತಲೆ ಮೇಲೆ ಆ ಪಾದುಕೆಗಳಿದೆ ಅಂತ ಹೀಗೆ ನೋಡಬೇಕು ಪಾದುಕೆಯನ್ನು. ಹಾಗಾಗಿ ಭಾಗ್ಯವಂತರು. ಕಾಲಚಕ್ರಕ್ಕೆ ಮುಂದೆ ಮಾತ್ರ ಉರುಳಿ ಗೊತ್ತು, ಅದು ಹಿಂದೆ ಉರುಳುವುದಿಲ್ಲ ಅಲ್ವಾ? ನೀವು ಇವತ್ತಿನಿಂದ ನಿನ್ನೆಗೆ ಹೋಗ್ಲಿಕ್ಕೆ ಸಾಧ್ಯವಾ? ಎಷ್ಟೇ ಪ್ರಯತ್ನ ಮಾಡಿ ಇವತ್ತಿನಿಂದ ನಿನ್ನೆಗೆ ಹೋಗ್ಲಿಕ್ಕೆ ಸಾಧ್ಯವಾ? ಈ ಪುನಃ 8 ಗಂಟೆಗೆ ಹೋಗೋಣ ಅಂದ್ರೆ ಸಾಧ್ಯವಾ? ಸಾಧ್ಯ ಇಲ್ಲ ತಾನೆ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಕಾಲಚಕ್ರಕ್ಕೆ ಮುಂದುರುಳಿ ಗೊತ್ತು ಹೊರತು ಹಿಂದುರುಳಿ ಗೊತ್ತಿಲ್ಲ. ಆದ್ರೆ ರಾಮನ ಮಹಿಮೆ, ಈ ಒಂದು ಈ ಮಠದ ಒಂದು ಪೂರ್ವ ಪುಣ್ಯ ಎಷ್ಟು ದೊಡ್ಡದಿದೆ ಅಂದ್ರೆ, ಕಾಲಚಕ್ರ ಹಿಂದೆ ಉರುಳಿದೆ, ಕಲಿಯುಗವು ತ್ರೇತಾಯುಗವಾಗಿದೆ, ನಾವೆಲ್ಲ ತ್ರೇತಾಯುಗದಲ್ಲಿದ್ದೇವೆ. ನಂದಿಗ್ರಾಮದಲ್ಲಿ, ನಂದಿಗ್ರಾಮ ಅಯೋಧ್ಯೆಯ ಹೊರಗಿದ್ದ ಒಂದು ಊರು ಅದು. ಆ ಊರಿಗೆ ಎಂಥ ಯೋಗ, 14 ವರ್ಷ ಭರತ ಕಳೆದಿದ್ದು ಆ ನಂದಿಗ್ರಾಮದಲ್ಲಿ, ಅಯೋಧ್ಯೆಯಲ್ಲ. ರಾಮನ ಪಾದುಕೆಗೆ ಪಟ್ಟಾಭಿಷೇಕವನ್ನು ಭರತಗೈದಿದ್ದು ನಂದಿಗ್ರಾಮದಲ್ಲಿ. ನಂದಿಗ್ರಾಮ, ಆನಂದಿಗ್ರಾಮ, ಅಲ್ಲಿ ಅವನು ರಾಮ ಪಾದುಕೆಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿರ್ತಕ್ಕಂಥದ್ದು. ಹಾಗಾಗಿ ಅಂತ ನಂದಿಗ್ರಾಮದಲ್ಲಿ ನಾವು ಇದ್ದಂತೆ ಆಯಿತು, ತ್ರೇತಾಯುಗಕ್ಕೆ ನಾವು ಮರಳದಂತೆ ಆಯಿತು, ಕಾಲಚಕ್ರವೇ ಹಿಂದುರುಳಿದಂತೆ ಆಗಿದೆ ಅಂತ ಒಂದು ಅದ್ಭುತ ಸಂದರ್ಭ. ಯಾರೋ ಇಲ್ಲಿ ಬಂದು ಹೇಳಿದ್ರು ನಮಗೆ, ರಾಮನ ಪಟ್ಟಾಭಿಷೇಕವು ಇಷ್ಟು ವೈಭವದಿಂದ ಆಗಿದ್ಯೋ ಇಲ್ವೋ, ಅಂತ ವೈಭವ ಕಾಣ್ತಾ ಇದೆ ಇವತ್ತು ಅಂತ ಇಲ್ಲಿ ಆಶೀರ್ವಾದ ಸ್ವೀಕಾರ ಮಾಡಿದವರು ಯಾರೋ ಹೇಳ್ತಾ ಇದ್ರು, ರಾಮನೇ ಕೊಟ್ಟ ವೈಭವ ಅದು, ರಾಮನ ಕರುಣೆ ಅದು. ಹಾಗಾಗಿ ಈ ಧಾರಾ ರಾಮಾಯಣದ ಒಂದು ಮನಸ್ಸು ನಮಗೆ ಬಂದಿರುವಂಥದ್ದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಕಟ್ಟಬೇಕು ಅಂತ ಅನ್ನಿಸ್ತು. 1000 ವರ್ಷಗಳಾಗೋಗಿದೆ, ತಕ್ಷಶಿಲೆಯು ನಾಶವಾಗಿ 1000 ವರ್ಷಗಳೇ ನಡೆಸಂದು ಹೋಗಿವೆ. ತಕ್ಷಶಿಲೆ ರಾಮನಿಗೆ ಸಂಬಂಧಪಟ್ಟ ಒಂದು ಊರು, ರಾಮನ ತಮ್ಮ ಭರತ, ಭರತನೇ ಸ್ಥಾಪನೆ ಮಾಡಿರ್ತಕ್ಕಂಥ ಊರು ತಕ್ಷಶಿಲೆ. ಭರತನ ಮಕ್ಕಳು ಮುಂದೆ ರಾಜ್ಯ ಮಾಡ್ತಾರೆ, ಭರತನ ಮಕ್ಕಳಿಗೆ ಪಟ್ಟವಾಗ್ತದೆ ಅಂತ ಊರು ಅದು. ಭರತ ತನ್ನ ಬದುಕಿನಲ್ಲಿ ಮಾಡಿದಂಥ ಒಂದು ಮಹಾಯುದ್ಧ, ಗಂಧರ್ವರನ್ನು ಪರಾಭವಗೊಳಿಸಿ ಅಲ್ಲಿ ಧರ್ಮವನ್ನು ಪುನಃ ನೆಲೆಗೊಳಿಸ್ತಾನೆ ಭರತ ರಾಮನ ಆದೇಶದ ಪ್ರಕಾರ. ಹಾಗೆ ನಿರ್ಮಾಣವಾಗ್ತಕ್ಕಂಥ ತಕ್ಷಶಿಲೆ, ಅಲ್ಲಿದ್ದ ಒಂದು ಅತ್ಯಮೋಘವಾದ ಅತ್ಯದ್ಭುತವಾದ ವಿಶ್ವವಿದ್ಯಾಲಯ, ಸನಾತನ ಧರ್ಮ, ಸನಾತನ ವಿದ್ಯೆಗಳ ಸಂರಕ್ಷಣೆಗಾಗಿ ಇದ್ದಂಥ ಒಂದು ಅನರ್ಘ್ಯವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ, ಅದು ನಶಿಸಿ 1000 ವರ್ಷಗಳ ಕಾಲ ಯಾರಿಗೂ ಯೋಚನೆ ಬರಲಿಲ್ಲ ಅಂತ. ಇಷ್ಟು ಕಾಲ ಕಾದಿತ್ತು ಅದು ತಕ್ಷಶಿಲೆ. ಅದು ಪುನಃ ಚಿಗುರುಡಿಯಲಿಕ್ಕೆ 1000 ವರ್ಷಗಳ ಕಾಲವೇ ಕಾದಿತ್ತು. ಈಗ ಒಂದು ಮುಹೂರ್ತ ಬಂತು, ಒಂದು ಸಂಕಲ್ಪ ನಮ್ಮ ಮಠದಲ್ಲಿ, ನಮ್ಮ ಪೀಠದಲ್ಲಿ ಆಯಿತು. ಆ ತಕ್ಷಶಿಲೆಯ ವಿಶ್ವವಿದ್ಯಾಲಯವನ್ನು ಪುನಃ ಸ್ಥಾಪನೆ ಮಾಡಬೇಕು, ಅದೇ ಬಗೆಯ ವಿಶ್ವವಿದ್ಯಾಲಯವನ್ನು ಪುನಃ ಸ್ಥಾಪನೆ ಮಾಡಬೇಕು. ಭಾರತದ ಎಲ್ಲ ವಿದ್ಯೆಗಳು, ಕಲೆಗಳು, ನಮ್ಮ ದೇಶದ ನಮಗೆ ಸಂಬಂಧಪಟ್ಟಿರತಕ್ಕಂಥ ವಿದ್ಯೆಗಳು, ಕಲೆಗಳು, ಅವುಗಳನ್ನು ರಕ್ಷಿಸಬೇಕು, ಮುಂದಿನ ಪೀಳಿಗೆಗೆ ಉಳಿಸಬೇಕು, ಮತ್ತು ಚಲಿಸುವ ವಿಶ್ವವಿದ್ಯಾಲಯಗಳನ್ನು ಸಿದ್ಧಪಡಿಸಬೇಕು. ಚಲಿಸುವ ವಿಶ್ವವಿದ್ಯಾಲಯಗಳು, ಒಬ್ಬ ವ್ಯಕ್ತಿಯಲ್ಲಿ
ಸಂಪೂರ್ಣವಾದ ಸಂಸ್ಕೃತಿಯ ಮಾಹಿತಿ, ಭಾರತದಲ್ಲಿ ಎಷ್ಟು ವಿದ್ಯೆಗಳಿವೆ, ಕಲೆಗಳಿವೆ, ಅವುಗಳ ಸಾಕ್ಷಾತ್ ಪರಿಚಯ, ಒಂದು ವಿದ್ಯೆಯಲ್ಲಿ ಪರಿಣತಿ, ಅಂತಹ ಚಲಿಸುವ ಜ್ಞಾನದೀಪಗಳನ್ನ ಸಿದ್ಧಪಡಿಸಲಿಕ್ಕೆ ಒಂದು ವಿಶ್ವವಿದ್ಯಾಪೀಠದ ಸಂಕಲ್ಪವಾಗಿದ್ದು, ತದಂಗವಾಗಿ ಧಾರಾ ರಾಮಾಯಣ, ಸಂಪೂರ್ಣ ರಾಮಾಯಣದ ಶ್ರವಣ, ರಾಮಾಯಣದ ಕಥನ ಶ್ರವಣಗಳನ್ನು ನೆರವೇರಿಸುವಂಥದ್ದು, ಅದರ ಮೂಲಕ ವಿಶ್ವವಿದ್ಯಾಪೀಠದ ಸ್ಥಾಪನೆಯಾಗಬೇಕು ಎನ್ನುವ ಒಂದು ಉದ್ದೇಶ. ಅದರ ಅಂಗವಾಗಿ ಈ ಒಂದು ಪಾದುಕಾ ಪಟ್ಟಾಭಿಷೇಕದ ಘಟ್ಟ, ನಿನ್ನೆ ಇಂದು ಆ ಒಂದು ಪಾದುಕಾ ಪಟ್ಟಾಭಿಷೇಕದ ಘಟ್ಟ ಬಂದಿರತಕ್ಕಂಥದ್ದು. ನಿನ್ನೆ ಪಾದುಕೆ ಭರತನಿಗೆ ಲಭಿಸಿದೆ, ಇಂದು ಪಟ್ಟಾಭಿಷೇಕವಾಗ್ತದೆ ಆ ಘಟ್ಟ, ಅಲ್ಲಿಗೆ ನಾವು ಬಂದು ನಿಂತಿದ್ದೇವೆ. ಈ ಪಾದುಕೆ ಅದರ ಮಹತ್ವ ಅತ್ಯದ್ಭುತವಾಗಿರುವಂಥದ್ದು. ಭರತನ ಬಗ್ಗೆ ನಾವೇನು ಹೇಳಬೇಕು, ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಪಾದುಕಾ ಕಿರೀಟಿ ಅಂತ ಅವನನ್ನು ಬಲ್ಲವರು ಕರೆದಿದ್ದಾರೆ. ಭರತನು ಕಿರೀಟವನ್ನು ಒಪ್ಪಿಕೊಳ್ಳಲಿಲ್ಲ ಅಂತ, ಸಿಂಹಾಸನವನ್ನು ರಾಜ್ಯವನ್ನು ಭರತನು ಒಪ್ಪಿಕೊಳ್ಳಲಿಲ್ಲ. ರಾಮನ ದಾಸ್ಯವೇ ಸಾಕು, ರಾಮನ ಸೇವೆಯೇ ಸಾಕು, ರಾಮನಿಗಲ್ಲದೆ ಇನ್ನಾರಿಗೂ ರಾಜ್ಯವು ಸಲ್ಲತಕ್ಕದ್ದಲ್ಲ ಎಂಬುದಾಗಿ ದೃಢ ನಿಶ್ಚಯ ಮಾಡಿ ಅಣ್ಣನನ್ನು ಹಿಂದಿರುಗಿಸಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿ, ಭಗೀರಥ ಪ್ರಯತ್ನಕ್ಕಿಂತ ದೊಡ್ಡದು ಎನ್ನುವಂಥ ಪ್ರಯತ್ನವನ್ನು ಅಣ್ಣನನ್ನು ಹಿಂದಿರುಗಿಸುವ ಸಲುವಾಗಿ, ಅಣ್ಣನಿಗೆ ರಾಜ್ಯ ಕೊಡುವ ಸಲುವಾಗಿ ಅವನು ಮಾಡ್ತಾನೆ. ಕೊನೆಗೂ ರಾಮ ಒಪ್ಪದೇ ಇದ್ದಾಗ ರಾಮನ ಚೈತನ್ಯವನ್ನು ಪಾದುಕೆಯಲ್ಲಿ ಸಂಗ್ರಹಿಸಿ ಆ ಪಾದುಕೆಯನ್ನು ತಂದು ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ, ಪಾದುಕೆಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಅಲ್ಲಿ ಬಲ್ಲವರು ಹೀಗೆ ಭರತನನ್ನು ಹಾಡಿ ಹೊಗಳಿದ್ದಾರೆ, ರಾಜ್ಯವನ್ನು ಒಪ್ಪಿದ್ರೆ ಒಂದೇ ಕಿರೀಟ ಆಗಿರ್ತಿತ್ತು ಭರತನಿಗೆ ಜಾಣ, ಈಗ ಎರಡು ಕಿರೀಟವಾಯಿತು. ಆಲೋಚನೆ ಮಾಡಿ ಏನು ಅಂತ, ರಾಜ್ಯವನ್ನು ಒಪ್ಪಿದ್ರೆ ಒಂದು ಕಿರೀಟ, ಮನುವಂಶದ ಕಿರೀಟ, ಇಕ್ಷ್ವಾಕು ವಂಶದ ಕಿರೀಟ ಅವನಿಗಿರ್ತಾ ಇತ್ತು. ರಾಜ್ಯವನ್ನು ನಿರಾಕರಿಸಿದ್ದರಿಂದಾಗಿ, ರಾಜ್ಯವನ್ನು ರಾಮನಿಗೆ ಸಮರ್ಪಿಸಿದ್ದರಿಂದಾಗಿ ಅವನಿಗೆ ಎರಡು ಕಿರೀಟಗಳಾದವು. ಏನದು, ಎರಡು ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಳ್ತಾನೆ ಭರತ, ರಾಮನ ಎರಡು ಪಾದುಕೆಗಳನ್ನು ತನ್ನ ಶಿರಸ್ಸಿನಲ್ಲಿ ಇಟ್ಟುಕೊಳ್ತಾನೆ, ರಾಮನು ಕಾಲಿನಲ್ಲಿ ಮೆಟ್ಟಿದ್ದನ್ನು ತಲೆಯ ಮೇಲೆ ಇಟ್ಕೊಳ್ತಾನೆ. ಆಗ ಅವನೇನಾದ ಅಂದ್ರೆ ಪಾದುಕಾ ಕಿರೀಟಿಯಾದ, ಪಾದುಕೆ ಅವನಿಗೆ ಕಿರೀಟವಾಯಿತು, ಒಂದಲ್ಲ ಎರಡು ಬಂತು. ಆ ಸಿಂಹಾಸನದಿಂದ ಭರತನಿಗೆ ನಿಜವಾದ ಪ್ರಯೋಜನ ಏನು ಆಗ್ತಿದ್ದಿಲ್ಲ, ಆದರೆ ಈ ಈ ಕಿರೀಟದಿಂದ, ಈ ಒಂದು ಸೇವಾ ಸಿಂಹಾಸನ ಮತ್ತು ರಾಮಕೃಪೆಯ ಕಿರೀಟದಿಂದ ಅವನಿಗಾದ ಲಾಭ ಬಹುದೊಡ್ಡದು. ರಾಜ್ಯ ಸಿಕ್ತಿತ್ತು, ರಾಮನನ್ನು ಕಳ್ಕೊಳ್ತಾ ಇದ್ದ, ರಾಜ್ಯ ಪಡ್ಕೊಂಡಿದ್ರೆ, ಈಗ ರಾಜ್ಯವನ್ನು ತ್ಯಾಗ ಮಾಡಿ ರಾಮನನ್ನು ಪಡ್ಕೊಂಡ, ರಾಜ್ಯ ಅವನ ಹಿಂದೆ ಬಂತು. ರಾಮನು ರಾಜನಾದ ಮೇಲೆ ಭರತನೇ ಯುವರಾಜನಾಗ್ತಾನೆ, ಅದೆಲ್ಲೋ ಇತ್ತು, ಅವನ ಹಿಂದೆ ಇತ್ತದು. ರಾಮನಿಗಾಗಿ ತ್ಯಾಗ ಮಾಡಿದವರು ಹೀಗಾಗ್ತಾರೆ, ಆ ಅದ್ಭುತವಾಗಿರುವಂತಹ ಸಂದರ್ಭ ಭರತನ ಅತ್ಯದ್ಭುತವಾದ ಸಂದರ್ಭ. ಪಾದುಕೆಗೆ ಜೀವ ಇಲ್ಲ ಎನ್ನುವ ಹಾಗೆ ಅವನು ಎಂದೂ ಭಾವಿಸಲಿಲ್ಲ. ಎಲ್ಲ ವರದಿಗಳು ಪಾದುಕೆಯ ಮುಂದೆ, ಎಲ್ಲ ಉಡುಗೊರೆಗಳು ಪಾದುಕೆಗೆ ಸಮರ್ಪಣೆ. ಏನು ಮಾಡುವುದಾದರೂ ಪಾದುಕೆಯನ್ನು ಕೇಳ್ತಾನೆ, ಎಲ್ಲಿಗೆ ಹೋಗುವುದಾದರೂ ಪಾದುಕೆಗೆ ಹೇಳ್ತಾನೆ. ಪಾದುಕೆಯ ಜೊತೆಗೆ ನಿತ್ಯ ಸಂವಾದ ಮಾಡಿದ ಮಹಾನುಭಾವ ಭರತ, ನಮಗೆಲ್ಲ ಆದರ್ಶ ಅವನು. ರಾಮನ ಆದರ್ಶವನ್ನು ನಮಗೆ ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೋ ಇಲ್ಲವೋ, ಯಾಕೆಂದ್ರೆ ಬಹಳ ಎತ್ತರದ ಪಾತ್ರ ಅದು. ಭರತ ಇನ್ನೂ ಹತ್ತಿರ ಇದ್ದಾನೆ. ಸೇವಕ ಹೇಗಿರಬೇಕು, ನಿಸ್ಪೃಹತೆ ಹೇಗಿರುತ್ತದೆ ಎನ್ನುವುದನ್ನು ಎಷ್ಟು ಚೆನ್ನಾಗಿ ಭರತನು ನಿರೂಪಣೆ ಮಾಡಿದ್ದಾನೆ ತನ್ನ ಬದುಕಿನ ಮೂಲಕವಾಗಿ. ಭರತ ಯಾರಿಗೂ ಉಪದೇಶ ಮಾಡಲಿಲ್ಲ, ಅವನು ಬದುಕಿ ತೋರಿಸಿದ್ದಾನೆ. ಅಂತಹ ಭರತನ ಆದರ್ಶವು ನಮ್ಮೆಲ್ಲರನ್ನೂ ಆವರಿಸಲಿ. ಇದು ದೊಡ್ಡ ತ್ಯಾಗ ಪರ್ವ, ಯಾಕೆಂದ್ರೆ ರಾಜ್ಯವನ್ನು ರಾಮನೂ ತ್ಯಾಗ ಮಾಡ್ತಾನೆ, ಭರತನೂ ತ್ಯಾಗ ಮಾಡ್ತಾನೆ, ಹಾಗೆ ಬಂದಿದ್ದು ಅದು. ನಿನ್ನೆಯೂ ನಾವು ಅದನ್ನೇ ಉಲ್ಲೇಖ ಮಾಡಿದ್ದೆವು. ಭರತ ರಾಜ್ಯವನ್ನು ರಾಮ ತ್ಯಾಗ ಮಾಡದೇ ಇದ್ದಿದ್ರೆ ರಾಮನೇ ದೊರೆ ಆಗ್ತಾ ಇದ್ದ, ಪಾದುಕಾ ಪಟ್ಟಾಭಿಷೇಕ ಇರ್ತಾ ಇರಲಿಲ್ಲ. ಭರತ ರಾಜ್ಯವನ್ನು ತ್ಯಾಗ ಮಾಡದೇ ಇದ್ದಿದ್ರೆ ಭರತ ದೊರೆ ಆಗ್ತಿದ್ದ, ಆಗಲೂ ಪಾದುಕಾ ಪಟ್ಟಾಭಿಷೇಕವಾಗ್ತಾ ಇದ್ದಿದ್ದಿಲ್ಲ. ಆದ್ರೆ ಇಬ್ಬರೂ ತ್ಯಾಗ ಮಾಡಿದ್ರಿಂದ ಪಾದುಕಾ ಪಟ್ಟಾಭಿಷೇಕವಾಯ್ತು. ಹಾಗಾಗಿ ಮಹಾ ತ್ಯಾಗ ಪರ್ವ ಅದು. ರಾಮ ಭರತರ
ಮಹಾತ್ಯಾಗ ಪರ್ವ ಅದು. ತ್ಯಾಗವೆಂಬುದು ಹೇಗಿರ್ತದೆ ಅಂದ್ರೆ ಹೀಗಿರ್ತದೆ, ಪಾದುಕಾ ಪಟ್ಟಾಭಿಷೇಕದ ಹಾಗೆ ಇರ್ತದೆ. ಈ ಇಬ್ಬರು ರಾಜಪುತ್ರರು, ಇರುವರೇನು ನಾಲ್ವರು ಕೂಡ ನಾರು ಮಡಿಯನ್ನು ನೋಡ್ತಾರೆ, ಕೃಷ್ಣಾಜಿನವನ್ನು ಹೊದೆಯುತ್ತಾರೆ, ಜಟೆಯನ್ನು ಧಾರಣೆ ಮಾಡ್ತಾರೆ, ನೆಲದ ಮೇಲೆ ಮಲಗ್ತಾರೆ, ಗೆಡ್ಡೆ ಗೆಣಸು ಹಣ್ಣು ಹಂಪರುಗಳನ್ನ ಸೇವಿಸ್ತಾರೆ. ಸೇವಕರಿಲ್ಲ, ರಾಜವೈಭವ ಇಲ್ಲ, ಶ್ವೇತಛತ್ರ ಸಿಂಹಾಸನಗಳು ಹಂಸತೋಲಿಕ ತಲ್ಪವೋ ಮೃಷ್ಟಾನ್ನವೋ ಯಾವುದೂ ಇಲ್ಲ. ತ್ಯಾಗ ಮತ್ತು ಸರಳ ಜೀವನ. ಇನ್ಹೇಗೆ ಸರಳ ಜೀವನ ಮಾಡ್ಲಿಕ್ಕೆ ಸಾಧ್ಯ? ರಾಮನಂಥ ರಾಮ ಕೂಡ ಗೆಡ್ಡೆ ಗೆಣಸು ತಿಂದು ನದಿಯಲ್ಲಿ ಮಿಂದು ಜಟೆ ಧಾರಣೆ ಮಾಡಿ ನಾರು ಮಡಿಯುಟ್ಟು ಜೀವನ ಮಾಡೋದಾದ್ರೆ ನಮಗೇನು ತೊಂದರೆಯಾಗಿದೆ? ನಾವ್ಯಾಕೆ ಮಾಡಬಾರದು? ಹಾಗಾಗಿ ನಾವು ಇದನ್ನು ಇಡೀ ಮಠದ ಬಳಗಕ್ಕೆ ತ್ಯಾಗಪೂರ್ವವಾಗಿ ಆಚರಣೆ ಮಾಡಲಿಕ್ಕೆ ಸೂಚನೆ ಕೊಟ್ಟವು. ಹಾಗೆ ಮಾಡ್ತಾ ಇದ್ದಾರೆ ಅನೇಕ ಅನೇಕ ಕಾರ್ಯಕರ್ತರು, ಹಾಗೆ ಮಾಡ್ತಾ ಇದ್ದಾರೆ. ಕೊಟ್ಟ ಸೂಚನೆ ಏನಂದ್ರೆ, ತ್ಯಾಗ ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ, ಮೊದಲು ಯಾವುದು ಬೇಡವೋ ಅದನ್ನು ಬಿಡಿ ಅಂತ. ಯಾವುದು ಬೇಡವೋ ಅದನ್ನು ಮೊದಲು ಬಿಡಿ. ಯಾವುದು ಬೇಡವೋ ಅಂದ್ರೆ ನಿಜವಾಗಿ ಬೇಡ, ಅದು ಜೀವನಕ್ಕೆ ನಿಜವಾಗಿ ಬೇಡ ಇದ್ದು ಬಿಟ್ಟಿದೆ ಆದ್ರೆ ಜೀವನದಲ್ಲಿ ಅಂಥದ್ದು ಅಂತ. ಉದಾಹರಣೆಗೆ ವ್ಯಸನ. ಯಾವುದೋ ಒಂದು ವ್ಯಸನ, ಒಂದು ಹಾಳು ಹವ್ಯಾಸ ನಮ್ಮಲ್ಲಿ ಇದೆ ಅಂತ ಅನ್ಕೊಳ್ಳಿ, ಅದು ನಮ್ಮನ್ನು ಹಾಳು ಮಾಡ್ತಾ ಇರ್ತದೆ ನಿತ್ಯವೂ ಕೂಡ. ದುಡ್ಡು ಕೊಟ್ಟು ಹಾಳಾಗ್ತಾ ಇರ್ತೇನೆ, ಬಿಡಿ ಅದನ್ನು. ಬೇಡವಾದ್ದನ್ನು, ಜೀವನಕ್ಕೆ ಬೇಡವಾದ್ದನ್ನು ಮೊದಲು ಬಿಡಿ. ಬಳಿಕ ಬೇಡವಾದ್ದು ಅಂತಲ್ಲ, ಆದ್ರೆ ಅದಿಲ್ಲದಿದ್ರೆ ನಡೀತದೆ, ಇಲ್ಲದೆ ಅದ್ರ ತೊಂದರೆ ಏನೂ ಇಲ್ಲ, ಬಿಡಿ ಅದನ್ನು, ಅದನ್ನು ಬಿಡಿ. ಮೂರನೇ ಹೆಜ್ಜೆ ಭರತನ ಹೆಜ್ಜೆ, ಅದು ಬೇಕಾದದನ್ನೂ ಬಿಡುವಂಥದ್ದು. ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ಒಂದು ಕರೆ ಕೊಟ್ಟವು, ನಿನ್ನೆ ಮೊನ್ನೆಯಿಂದ ಅದನ್ನು ಮಾತಾಡ್ತಾ ಇದ್ದೇವೆ ನಾವು. ಒಳಗೆ ಕಾರ್ಯಕರ್ತರ ಬೆಳಗದಲ್ಲೇ ಕರೆ ಕೊಟ್ಟಿರ್ತಕ್ಕಂಥದ್ದು. ಅಣ್ಣ ತಮ್ಮಂದರು ತ್ಯಾಗದ ಸ್ಪರ್ಧೆ ನಡೆಸಿದ್ರು. ರಾಮ ಭರತರು ಅಣ್ಣ ತಮ್ಮಂದರು ತ್ಯಾಗದ ಸ್ಪರ್ಧೆ ನಡೆಸ್ತಾರೆ, ಯಾರ ಮೇಲೂ ಯಾರ ಮೇಲೂ ತ್ಯಾಗದಲ್ಲಿ ಎನ್ನುವ ಹಾಗೆ. ನೀವು ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೇ. ಮಠವೇ ಮಾತೆ, ಮಾತ ಇಂಗ್ಲಿಷ್ನಲ್ಲಿ ಬರೆದ್ರೆ ಮಠಕ್ಕೂ ಮಾತಕ್ಕೂ ಒಂದೇ ಅಕ್ಷರಗಳು ಒಂದೇ ಆಗ್ತವೆ. ಮಠ ಬೇರೆ ಅಲ್ಲ, ಮಾತ ಬೇರೆ ಅಲ್ಲ ಅಂತ. ಮಠವೆಂಬ ಮಾತೆ ಮಕ್ಕಳು ನೀವೆಲ್ಲರೂ ಕೂಡ ಸಹೋದರರು ಮತ್ತು ಸಹೋದರಿಯರು. ನಿಮ್ಮಲ್ಲಿ ಯಾಕೆ ತ್ಯಾಗದ ಸ್ಪರ್ಧೆ ಆಗಬಾರದು ಅಂತ ಹಾಗೆನ್ನುತ್ತಿದ್ದಂತೆಯೇ ಪ್ರಾರಂಭವಾಯಿತು ನೋಡಿ. ಒಬ್ಬರ ಹಿಂದೆ ಒಬ್ಬರ ಹಿಂದೆ ಅನೇಕರು ತ್ಯಾಗದ ಘೋಷಣೆಗಳನ್ನು ಮಾಡಿದ್ದಾರೆ. ಕೆಲವರು ಕಾಫಿ ಚಹಾ ಬಿಟ್ಟಿದ್ದಾರೆ, ಇಂದಿನಿಂದ ಕಾಫಿ ಚಹಾ ಮುಟ್ಟೋದಿಲ್ಲ. ಹಗುರದ ವಿಷಯ ಏನೂ ಅಲ್ಲ, ಪ್ರಾಣ ಬೇಕಾದ್ರೆ ಬಿಡ್ಬೋದು, ಕಾಫಿ ಬಿಡೋಕೆ ಸಾಧ್ಯ ಇಲ್ಲ, ಚಹಾ ಬಿಡೋಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಕಾಲ ಇದು. ಹಾಗಿರುವಾಗ ಬದುಕಿನಲ್ಲಿಯೇ ಇನ್ನು ಕಾಫಿ ಚಹಾ ಮುಟ್ಟೋದಿಲ್ಲ, ಹೀಗೆ ಪ್ರತಿಜ್ಞೆ ಮಾಡಿದ್ದಾರೆ ಹಿಂದೆ. ಇನ್ನು ಕೆಲವರು ಒಪ್ಪತ್ತಿನ ಊಟವನ್ನೇ ಬಿಟ್ಟಿದ್ದಾರೆ. ಕೆಲವರು ನಾನು ನಾಲ್ಕು ಚಕ್ರದ ವಾಹನದಲ್ಲಿ ಹೋಗೋದಿಲ್ಲ, ಎರಡು ಚಕ್ರದ ವಾಹನದಲ್ಲಿ ಹೋಗ್ತೇನೆ, ಉಳಿದ ಹಣವನ್ನ ವಿವಿಗೆ ಸಮರ್ಪಣೆ ಮಾಡ್ತೇನೆ ಎಂದಿದ್ದಾರೆ. ಇನ್ನು ಕೆಲವರು ನಾಲ್ಕು ಚಕ್ರದ ವಾಹನ ಬಿಟ್ಟು ಆರು ಚಕ್ರದ ವಾಹನದಲ್ಲಿ ಹೋಗ್ತೇನೆ, ಎಂಟು ಚಕ್ರದ ವಾಹನದಲ್ಲಿ ಹೋಗ್ತೇನೆ, ಅಂದ್ರೆ ಬಸ್ನಲ್ಲಿ ಹೋಗ್ತೇನೆ, ಕಾರಲ್ಲಿ ಹೋಗೋದು ಬಿಟ್ಟು ಬಸ್ಸಲ್ಲಿ ಹೋಗ್ತೇನೆ, ಸರಳ ಜೀವನ ಮಾಡ್ತೇನೆ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೆಲವರು ತಮ್ಮ ಕೈ ಉಂಗುರ, ಈಗ ಮಹಾಮಂಡಲದ ಅಧ್ಯಕ್ಷರು ತಮ್ಮ ಉಂಗುರವನ್ನ ರಾಮಪಾದಕ್ಕೆ ಸಮರ್ಪಣೆ ಮಾಡಿ ಇನ್ನು ಉಂಗುರ ಹಾಕ್ಕೊಡೋದಿಲ್ಲ ನನ್ನ ಜೀವನದಲ್ಲಿ ಅಂತ, ಇನ್ನು ಉಂಗುರ ಹಾಕ್ಕೊಡೋದಿಲ್ಲ ಅಂತ. ಸರಳತೆಯ ಜೀವನದ, ಸರಳ ಜೀವನದ ಹೆಜ್ಜೆಗಳು ಅಂತ. ಅದು ಮಾತ್ರವಲ್ಲ, ವಜ್ರದ ಉಂಗುರ ಮಾಡಿಸ್ಲಿಕ್ಕೆ ಹೊರಟವರು ಈ ವಾರ ಬರುವ ವಾರವಾಗಿ ವಜ್ರದ ಉಂಗುರ ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಸುಮಾ ರಮೇಶ್ ತರಬು ಮಂಗಳೂರು ಅಂತವರು ಅದನ್ನು ತ್ಯಾಗ ಮಾಡಿ ಅದು ವಿವಿಗೆ ಸಮರ್ಪಣೆ ಎಂಬುದಾಗಿ ಹೇಳಿದ್ದಾರೆ. ಕೆಲವೊಂದು ಮಾತ್ರ ನೆನಪಾಗಿದ್ದು ನಾವು ಹೇಳ್ತಾ ಇದ್ದೆ ನಾವು. ಆದರೆ ಹೀಗೆ ಸರಳ ಜೀವನಕ್ಕೆ ಹೆಜ್ಜೆ ಇಡ್ತಕ್ಕಂಥದ್ದು ಅಂತ. ಈ ಮೂರು ಹೆಜ್ಜೆಗಳನ್ನು ಚೆನ್ನಾಗಿ ಗಮನಿಸಿಕೊಳ್ಳಿ. ಮೊದಲು ಬದುಕಿನ ಬೇಡಗಳನ್ನು ತ್ಯಜಿಸಿ. ನಿಜವಾಗಿಯೂ ಬದುಕಿಗೆ ಶಾಪ ಅದು, ಒಳ್ಳೇದಲ್ಲ. ವ್ಯಸನಗಳು, ವ್ಯಸನಗಳನ್ನು ಬಿಡಿ. ಕಾಫಿ ಚಹಾವೂ ಸಣ್ಣ ಮಟ್ಟಿಗೆ ವ್ಯಸನವೇ ಅದು, ಅದರ ತಂಗಿಯೋ ಏನೋ ಆಗ್ಬೇಕಷ್ಟೇ ಅದು, ಆ ನಿಜವಾದ ವ್ಯಸನ ಅದು, ಅದೇ ಅದು, ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಅಂತ. ಹಾಗಾಗಿ ಕಾಫಿ, ಚಹಾ, ತಂಬಾಕು ಅಥವಾ ಮದ್ಯಪಾನ, ಮಾದಕ ವ್ಯಸನಗಳು
ಇಂಥವುಗಳನ್ನು ತ್ಯಾಗ ಮಾಡಿ. ಮಾಡಿದರೆ ನಿಮಗೂ ಒಳ್ಳೆಯದು, ನಿಮ್ಮ ಮನೆಯವರಿಗೂ ಒಳ್ಳೆಯದು. ಆ ದ್ರವ್ಯವನ್ನು ವಿಶ್ವವಿದ್ಯಾಪೀಠಕ್ಕೆ ಸಮರ್ಪಣೆ ಮಾಡಿ. ಸಾರ್ಥಕ ಸದ್ವಿನಿಯೋಗ ಅದು ಅಂತ ಮತ್ತೊಮ್ಮೆ ಆ ಮಾತನ್ನು ಹೇಳ್ತೇವೆ. ನಿಮ್ಮ ಮುಂದೆ ನಾವು ಜೋಳಿಗೆ ಹಿಡಿದು ಬಂದಿದ್ದೇವೆ ಅಂತ ಭಾವಿಸ್ಕೊಳ್ಳಿ. ಗುರುಗಳು ನಿಮ್ಮ ಮುಂದೆ ಜೋಳಿಗೆ ಹಿಡ್ಕೊಂಡು ಬಂದಿದ್ದಾರೆ ಅಂತ. ನೀವು ಚಿನ್ನ ಬೆಳ್ಳಿ ಹಾಕತಕ್ಕದ್ದಲ್ಲ, ಮುತ್ತು ರತ್ನ ಹಾಕತಕ್ಕದ್ದಲ್ಲ, ನೋಟು ನಾಣ್ಯ ಹಾಕತಕ್ಕದ್ದಲ್ಲ, ನಿಮ್ಮ ವ್ಯಸನಗಳನ್ನು ಹಾಕಿ ಅಲ್ಲಿ. ನಿಮ್ಮ ವ್ಯಸನಗಳು ಅದು ಮೊದಲು, ಅದಿದ್ದರೆ ಮೊಟ್ಟ ಮೊದಲು ಬಿಡಿ ಅದನ್ನು ಇವತ್ತು. ಎರಡನೇದ್ದು ಬಿಟ್ಟರೆ ನಷ್ಟವೇನೂ ಇಲ್ಲ, ಅಂದರೆ ಇದ್ರ ದೊಡ್ಡ ಲಾಭ ಏನೂ ಇಲ್ಲ ಅಂತ ಇರ್ತದೆ. ಅದಕ್ಕೆ ಅಂಥದ್ದು ಎಷ್ಟೋ ಇರ್ತದೆ ನಮ್ಮ ಜೀವನದಲ್ಲಿ. ಇಡೀ ಜೀವನ ಅವಲೋಕನ ಮಾಡಬೇಕು, ಇಡೀ ದಿನ ಅವಲೋಕನ ಮಾಡಬೇಕು. ಬಿಟ್ಟರೆ ನಷ್ಟವೇನೂ ಇಲ್ಲ, ಬಿಟ್ಟರೆ ಆರಾಮಾಗಿ ಬದುಕಬಹುದು ಎನ್ನುವಂಥ ಸಂಗತಿಗಳು ಇರ್ತವೆ ಅಂತ ಬಿಡಿ ಅದನ್ನು. ದುಂದು ವೆಚ್ಚವನ್ನು ಬಿಡಿ. ಅಗತ್ಯಕ್ಕಿಂತ ಹೆಚ್ಚು ಬಟ್ಟೆ ತಗೊಳ್ಳುವಂಥದ್ದು, ವಾಹನ ತಗೊಳ್ಳುವಂಥದ್ದು ಯಾವುದು ಅಗತ್ಯವಿಲ್ಲ, ಬರೇ ಶೋಕಿ ಅಂಥದ್ದನ್ನು ಬಿಡಿ, ತ್ಯಾಗ ಮಾಡಿ ಅಂಥದ್ದನ್ನು. ಕೊಟ್ಟ ಕೊನೆಯಲ್ಲಿ ಇಂತಹ ತ್ಯಾಗಗಳಿಗೆ ಮುಂದಾಗಬೇಕು ಅಂತ. ನಿಜವಾಗಿ ಬೇಕು ಆದರೂ ತ್ಯಾಗ ಮಾಡ್ತೇನೆ, ಆದರೂ ತ್ಯಾಗ ಮಾಡ್ತೇನೆ ಎನ್ನುವಂಥದ್ದನ್ನು ಕೊಟ್ಟ ಕೊನೆಯ ಮೂರನೇ ಹೆಜ್ಜೆಯಾಗಿ ನಾವು ಇಟ್ಕೊಳ್ಬೇಕು. ತ್ಯಾಗದ ಮಹಾಪರ್ವವಾಗಿ ನೀವೆಲ್ಲರೂ ಇದನ್ನು ಆಚರಣೆ ಮಾಡಿದಾಗ ಭರತನಿಗೆ ಮತ್ತು ರಾಮನಿಗೆ ನಿಜವಾಗಿಯೂ ಗೌರವವನ್ನು ಸಲ್ಲಿಸದಂತೆ ಆದೀತು ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಅದ್ಭುತವಾದ ಸಂದರ್ಭ. ಮೂರ್ನಾಲ್ಕು ದಿವಸದ ಹಿಂದೆ ಸಂಕಲ್ಪ ಮಾಡಿದ್ವು, ಮಾಡಬೇಕು ಅಂತ ಯಾವಾಗಲೂ ಇತ್ತು. ಶಿಲ್ಪಿ ದತ್ತು ಟಿ.ಎನ್. ಭಟ್ ಅವನಿಗೊಂದು ಮಾತು ಹೇಳಿದೆ ತಡ, ಇಷ್ಟು ಬೇಗ ಅವನು ಪಾದುಕೆಯನ್ನು ಮಾಡಿಕೊಟ್ಟಿದ್ದಾನೆ. ಎಷ್ಟು ಬೇಗ ಸುಂದರವಾಗಿ ರಾಮನ ಪಾದಗಳಲ್ಲಿ ಶಂಖದ ಚಿಹ್ನೆ, ಚಕ್ರದ ಚಿಹ್ನೆ, ಕಮಲದ ಚಿಹ್ನೆಗಳು ಇದೆಯಂತೆ. ಆ ಚಿಹ್ನೆಗಳನ್ನು ಒಳಗೊಂಡಿರತಕ್ಕಂಥ ಕಲಾಮಯವಾಗಿರ್ತಕ್ಕಂಥ ಪಾದುಕೆಯನ್ನು, ಸುಮ್ಮನೆ ಪಾದುಕೆ ಅಲ್ಲ ಕಲಾಮಯವಾಗಿರ್ತಕ್ಕಂಥ ಪಾದುಕೆಯನ್ನು ಒಂದೇ ದಿನದಲ್ಲಿ ನಿನ್ನೆ ಬೆಳಗ್ಗೆ ಮರ ಸಿಕ್ಕಿದ್ದವನಿಗೆ ಇಂದು ಕೊಟ್ಟಿದ್ದಾನೆ. ಪಾದುಕೆಯನ್ನು ತಂದವನು ಬೆಳಗ್ಗೆ 8 ಗಂಟೆಗೆ ತಂದು ಕೊಟ್ಟಿದ್ದಾನೆ. ಒಂದು ಮಾತನ್ನು ಆಡಲಿಲ್ಲ. ಯಾವ ಆಚಾರ್ಯಗೆ ನಾವು ವಿಶ್ವಕರ್ಮನಿಗೆ ಹೇಳಿದ್ರು ಕೂಡ ಪಾದುಕೆ ಮಾಡಿಕೊಡು ಈಗಲೇ ಬೇಕು ಅಂದರೆ ಸಮಯ ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಇಂತಹದೊಂದು ದೊಡ್ಡ ಕಾರ್ಯದಲ್ಲಿ ಒಂದು ಪಾದುಕೆಯನ್ನು ಸರಿಯಾಗಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ಆ ಪುಣ್ಯಾತ್ಮ ಒಂದು ಅಡ್ಡ ಮಾತಾಡಲಿಲ್ಲ, ಆಯಿತು ಗುರುಗಳೇ ಆಯಿತು ಸಂಸ್ಥಾನ ಅಂತ ಅಷ್ಟೇ ಅವನು ಹೇಳಿದ್ದು. ಕೆಲವರು ಆಯಿತು ಅಂತ ಹೇಳ್ತಾರೆ, ಆಮೇಲೆ ಮಾಡೋದೇ ಇಲ್ಲ. ಹಾಗಲ್ಲ, ಮಾಡಿ ತಂದು ಕೊಟ್ಟೇ ಬಿಟ್ಟ. ಅವನ ಸೇವೆ ಇದು, ಅವನ ಸಮರ್ಪಣೆ ಇದು, ತುಂಬ ಸಂತೋಷ. ಈ ಸಿಂಹಾಸನ ಮಾಡಿದ್ದು ಸಾರ್ಥಕವಾಯಿತು. ಈ ಅದೇನು ಸಂಸ್ಥಾನದ ಆದೇಶ ಅಲ್ಲ, ಅಪೇಕ್ಷೆ ಅಂತೂ ಅಲ್ಲವೇ ಇಲ್ಲ. ನಮ್ಮ ಗಿರಿನಗರದ ಈ ಬೆಂಗಳೂರಿನ ಭಕ್ತರೆಲ್ಲ ಸೇರಿ ಸಿಂಹಾಸನ ಬೇಕು ಒಂದು, ಇಲ್ಲಿಗೆ ಆಗಿ ಸಿಂಹಾಸನ ಬೇಕು ಒಂದು, ಹೊಸನಗರದಲ್ಲಿ ಒಂದು ಸಿಂಹಾಸನ ಇದೆ ಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡಿಸಿರ್ತಕ್ಕಂಥದ್ದು. ಈ ಚಾತುರ್ಮಾಸ್ಯದಲ್ಲಿ ಈ ಸಿಂಹಾಸನವನ್ನು ಮಾಡಿಸಿದ್ದಾರೆ ಅವರು. ಯಾಕಪ್ಪ ಅಂತ ಅನ್ಕೊಂಡಿದ್ವು, ಇದೆಯಲ್ಲ ಬೇಕಾದಷ್ಟು, ನಿಮ್ಮ ಮುಂದೆ ಕಾಣ್ತಾ ಇದೆ, ಮೂರು ಸಿಂಹಾಸನಗಳಿದೆ ಇಲ್ಲಿ ಅಂತ. ನಾವೇನು ಮಾಡೋದು, ನಾವೊಬ್ಬರು ಒಂದ್ಸತಿ ಒಂದೇ ಕಡೆ ಕೂತ್ಕೊಳ್ಳೋಕೆ ಸಾಧ್ಯ ಅಂತ, ಮಾಡೋದಾದ್ರೂ ಏನು ಅಂತ. ಆದರೆ ಇದು ಬೆಂಗಳೂರಿನ ಭಕ್ತರ ಸಂಕಲ್ಪ ಅಲ್ಲ, ಭರತನ ಸಂಕಲ್ಪ ಅನ್ನೋದು ನಮಗೆ ಯಾವಾಗ ಮನಸ್ಸಿಗೆ ಬಂತು ಅಂದರೆ, ಯೋಗ ನೋಡಿ ಎಂಥ ಯೋಗ ನೋಡಿ, ಆ ಸಿಂಹಾಸನಕ್ಕೆ ಎಂಥ ಯೋಗ, ರಾಮನ ಪಾದುಕೆಗಳು ಪಟ್ಟಾಭಿಷೇಕ ಕೊಡ್ತಕ್ಕಂಥ ಒಂದು ಮಹಾಯೋಗ. ಈ ಪಾದುಕ ಪಟ್ಟಾಭಿಷೇಕ ತುಂಬ ಅಪರೂಪದ್ದು, ಆಗೋದೇ ಇಲ್ಲ. ನೀವ್ಯಾರಾದ್ರೂ ನೋಡಿದ್ದೀರಾ ರಾಮಾಯಣ ಕಾಲದಲ್ಲಿ ಮಾತ್ರ ರಾಮನ ಪಾದುಕಾ ಪಟ್ಟಾಭಿಷೇಕ? ಪಾದುಕಾ ಪಟ್ಟಾಭಿಷೇಕ ಯಕ್ಷಗಾನ ಆಗ್ತದೆ, ತಾಳಮದ್ದಲೆ ಆಗ್ತದೆ. ಈ ರೀತಿ ಪಾದುಕಾ ಪಟ್ಟಾಭಿಷೇಕ ಆಗುವುದು ಅಂತಿಲ್ಲ. ಅದು ಇಲ್ಲಿ ನೆರವೇರಿದ್ದು ಒಂದು ದೊಡ್ಡ ಸಂದರ್ಭ ಎಂಬುದಾಗಿ ಭಾವಿಸಿ ಹೆಚ್ಚು ಮಾತನ್ನ ಇನ್ನು ನಾವು ಮುಂದೆ ಆಡೋದಿಲ್ಲ. ನೀವು ಭರತನಾಗಿ ಎನ್ನುವ ಒಂದೇ ಮಾತು, ಭರತನಾಗಿ ಧರೆಯ ಕೋಸಲ, ಈ ಭೂಮಿಯ ಕೋಸಲ ರಾಜ್ಯ, ಪರಬ್ರಹ್ಮನೇ ರಘುವರನು, ರಘುವರ ರಾಮ ಯಾರು ಅಂದೆ, ಪರಮಾತ್ಮನೇ ಅದು ಅಂತ. ಭರತ ನಾವೇ ಅದು ಅಂತ. ಭರತನವ ಅನುಪಾಲನ ಕ್ರಿಯರು ನಾವು, ನಾವು ನಮ್ಮ ಸಂಸಾರ ಮಾಡಿದರೆ ಅದು ಅನುಪಾಲನ, ಪಾಲನ ರಾಮನೇ ಮಾಡ್ತಾನೆ, ನಾವು ಮಾಡುವುದು ಅನುಪಾಲನವನ್ನು, ಅವನ ಸಂಸಾರ ಎಂಬುದಾಗಿ ಭಾವಿಸಿ ಹರುಷದಂ ಸೇವಿಸಲು ಸಂಸಾರ ಮಾಡಿದರೆ ಆ ಸಂಸಾರವೇ ಮೋಕ್ಷವಾಗಿ ಪರಿಣಮಿಸ್ತದೆ. ನಾವು ನಿಮಗೆ ಭರತನ ಆವಾಹನೆ ಮಾಡಿಕೊಳ್ಳಿಕ್ಕೆ ಕರೆ ಕೊಡ್ತೇವೆ. ಭರತನನ್ನು ಅಧ್ಯಯನ ಮಾಡಿ, ಭರತನನ್ನು ಆಸ್ವಾದನೆ ಮಾಡಿ,
ಭರತನನ್ನು ಆವಾಹನೆ ಮಾಡಿಕೊಳ್ಳಿ, ನೀವು ಭರತರಾಗಬೇಕು. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆ ನೆನೆದು ಸತ್ಯ ಭಕ್ತಿಯ ಸೇವೆ ಗೈದವಂ ಭರತಂ. ನಿತ್ಯ ಜೀವನದಿ ನೀನು ಆ ನಯವನನುಸರಿಸೋ, ಸ್ವತ್ವದಾಶಯ ನೀಗಿ ಮಂಕುತಿಮ್ಮ. ಅದಾಗಬೇಕು ನಾವು. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆ ನೆನೆದು ಭರತ ಸೇವೆ ಮಾಡಿದ. ಎಲ್ಲಿಯೋ ಕಾಡಿನಲ್ಲಿ ಮರೆಯಾಗಿರುವ ರಾಮ ಅವನೇನು ಬಂದು ಕೇಳೋದಿಲ್ಲ ನೋಡೋದಿಲ್ಲ, ಆದ್ರೆ ಲೆಕ್ಕ ಸರಿಯಾಗಿ ಇಟ್ಟಿದ್ದಾನೆ, ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡ್ತಾನೆ ಭರತ. ಪರೋಕ್ಷದಲ್ಲಿ ಬೇರೆ ತರಹ, ಪ್ರತ್ಯಕ್ಷದಲ್ಲಿ ಬೇರೆ ತರಹ ಅನ್ನೋ ರೀತಿ ಅಲ್ಲ. ಪರೋಕ್ಷದಲ್ಲಿ ಪ್ರತ್ಯಕ್ಷಕ್ಕಿಂತ ಒಳ್ಳೆ ಸೇವೆಯನ್ನು ಮಾಡಿದ್ದಾನೆ. ಪಾದುಕ ರಾಜ್ಯವು ರಾಮರಾಜ್ಯಕ್ಕಿಂತ ಕಡಿಮೆ ಅಲ್ಲ. ರಾಮರಾಜ್ಯದಲ್ಲಿ ವಿಶೇಷ ಏನು? ರಾಮನೇ ರಾಜ್ಯಭಾರ ಮಾಡುವಾಗ ಎಂಥ ರಾಜ್ಯ ಬೇಕಾದರೂ ಆಗ್ಬೋದು, ಅದು ವೈಕುಂಠವೇ ಆಗ್ಬೋದು ಭೂಮಿ, ದೊಡ್ಡ ಮಾತಲ್ಲ. ಆದರೆ ರಾಮನ ವಿರಹದಲ್ಲಿ ಪಾದುಕೆಯನ್ನು ಮುಂದಿಟ್ಟು ಭರತ ಮಾಡಿದ ರಾಜ್ಯಭಾರ ಅತ್ಯದ್ಭುತವಾಗಿರುವಂಥದ್ದು. ಹತ್ತು ಪಟ್ಟು ವೃದ್ಧಿ ಮಾಡ್ತಾನೆ ರಾಜ್ಯವನ್ನು ಅವನು ಈ ಸಂದರ್ಭದಲ್ಲಿ, ರಾಜ್ಯದ ಸಂಪತ್ತನ್ನು ಭರತ. ಹಾಗಾಗಿ ಅಂತಹ ಭರತನ ಆವಾಹನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮದನ್ನು ರಾಮನದ್ದು ಎನ್ನುವ ಭಾವದಲ್ಲಿ, ನಮ್ಮ ಮನೆ, ನಮ್ಮ ಹಣ, ನಮ್ಮ ವ್ಯವಸ್ಥೆಗಳು, ನಮ್ಮ ಮಕ್ಕಳು ಎಲ್ಲವೂ ರಾಮನದ್ದು ಎಂಬ ಭಾವದಲ್ಲಿ ನಿಮ್ಮ ಸಂಸಾರವನ್ನು ಮಾಡಿ. ಸಾಧನೆ ಬೇರೆ ಬೇಕಾಗೋದಿಲ್ಲ, ಅದೇ ಸಾಧನೆ ಆಗ್ತದೆ. ಪ್ರತ್ಯೇಕ ಸಾಧನೆ ಅಂತಿಲ್ಲ, ನೀವು ಭರತರಾಗ್ತೀರಿ ಎನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪಾದುಕೆಗಳು ನಿಮ್ಮನ್ನು ಆಳಲಿ. ಯೋಗಕ್ಷೇಮಕರೇ ಇಮೇಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ ಭರತ ಹೇಳಿದ್ದು. ರಾಮನ ಆ ಎರಡು ಪಾದುಕೆಗಳು ಸಮಸ್ತ ಲೋಕದ ಯೋಗಕ್ಷೇಮಗಳನ್ನು ನೋಡಿಕೊಳ್ತವೆ. ಈ ಪಾದುಕೆಗಳು ನಿಮ್ಮೆಂದರೂ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲಿ. ಯೋಗಕ್ಷೇಮಗಳು ಅಂದರೆ ಇದ್ದ ಒಳ್ಳೆಯದು ಉಳ್ಕೊಂಡ್ರೆ ಕ್ಷೇಮ, ಅದು ಹೊಸ ಒಳ್ಳೆಯದು ಬಂದರೆ ಯೋಗ ಅಂತ. ಈಗಿರುವ ಒಳ್ಳೆಯದು ಉಳ್ಕೊಳ್ಳಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದು ಅಂತ ಏನಿದೆಯೋ ಈಗ ಅದೆಲ್ಲ ಉಳ್ಕೊಳ್ಳಲಿ, ಮತ್ತು ಹೊಸ ಒಳಿತುಗಳು, ಹೊಸ ಮಂಗಲಗಳು ನಿಮ್ಮ ಬದುಕಿನಲ್ಲಿ ಬರುವುದಕ್ಕೆ ಪಾದುಕೆಗಳು ದ್ವಾರವಾಗಲಿ, ಪಾದುಕೆಗಳು ದಾರಿಯಾಗಲಿ, ಪಾದುಕೆಗಳು ಆಶೀರ್ವಾದದ ಧಾರೆಯಾಗಲಿ. ನಿಮಗೆಲ್ಲರಿಗೂ ರಾಮಪಾದುಕೆಗಳ ಶಾಶ್ವತ ಸಂರಕ್ಷಣೆ ಇರಲಿ ಎನ್ನುವ ಆಶಂಸನೆಯನ್ನು ಮಾಡಿ, ರಾಮಪಾದುಕೆಗಳು ನಿಮ್ಮೆಲ್ಲರ ತಲೆಯ ಮೇಲೆ ನಿರಂತರವಾಗಿ ಇರುವಂತೆ, ಆ ಪಾದ ರಜಸ್ಸು ಅಹಲ್ಯಾದ ನಿಮ್ಮ ಬದುಕನ್ನು ಉದ್ಧಾರ ಮಾಡುವಂತೆ ರಾಮನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹರಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.